ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ನಾನು ಮಮ್ಮಿ ಮನೆಗೆ ಬಂದಿದ್ದೆ ಅಂತ ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ. ಗೌರಿ ಹಬ್ಬ, ಗಣೇಶ ಹಬ್ಬದ ಪ್ರಿಪ್ರೇಷನ್ಸ್ ಇರುತ್ತೆ. ಇವತ್ತು ನೆಕ್ಸ್ಟ್ ಡೇ ಇದು ಗೌರಿ ಹಬ್ಬಕ್ಕೆ ಬಾಗಿನ ಅದು ಮರ ಎಲ್ಲ ಸಾರಿಸ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಗೌರಿ ಹಬ್ಬದ ದಿವಸ. ಗಣೇಶ ಹಬ್ಬದ ದಿವಸ ಅಂದರೆ ಗಣೇಶ ಎಲ್ಲ ಕೂಡಿಸೋದು, ಆ ಥರ ಸಂಪ್ರದಾಯ ಇದು. ಮಮ್ಮಿ ಮನೇಲಿ ನಾವು ಇದು ಈ ರಿಚುವಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಬರ್ತೀವಿ. ಎಲ್ಲರ ಮನೇಲೂ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ಗೌರಿ ಹಬ್ಬದ ದಿವಸ ಗೌರಿ ತಂದಿ, ಮಂಗಳ ಗೌರಿ ವ್ರತ ಆ ಥರದ್ದೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ಏನು ಅಂತಂದರೆ ಈ ಥರ ಮರ ಎಲ್ಲ ಸಾರಿಸ್ಬಿಟ್ಟು ಒಣಗಿಸಿ ಅದಕ್ಕೆಲ್ಲ ಬೊಟ್ಟಿಟ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣೆ ಎಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡೋದು ಈ ಥರ ಇರುತ್ತೆ. ಅದಕ್ಕೆ ಮಮ್ಮಿ ಎಲ್ಲ ಪ್ರಿಪೇರ್ ಎಲ್ಲ ಮಾಡ್ಕೋತಾ ಇದ್ರು ರಾತ್ರಿ. ನಾವು ಈ ಕಡೆ ಮಕ್ಕಳನ್ನೆಲ್ಲ ಮಲಗಿಸಿ ನಾನು ಆಮೇಲೆ ನೋಡ್ತಾ ಇದ್ದೆ. ನಮ್ಮ ಮರ ಎಲ್ಲ ಮನೇಲೇ ಸಾರಿಸೋದು, ಮೆಂತ್ಯ ಮತ್ತು ಪೇಪರ್ ಅದೆಲ್ಲ ನೆನೆ ಹಾಕ್ಬಿಟ್ಟು ಸಾರಿಸ್ಕೊತಾರೆ ಅದೆಲ್ಲ ರುಬ್ಬಿಟ್ಟು. ನಾವು ಅದಾದಮೇಲೆ ಬೆಳಿಗ್ಗೆ 5:30 ಎಕ್ಸಾಕ್ಟ್ 5:00 ಆಗಿತ್ತು ಟೈಮು. ನಾನು ಡ್ಯಾಡಿ ಇಬ್ಬರೂ ಇವಾಗ ಹೂವು ಮತ್ತು ಹಣ್ಣು ಅದೆಲ್ಲ ತರೋದಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ, ನನ್ನ ಡ್ಯಾಡಿಗೇ ಹೇಳಿದ್ದೆ ತೊಗೊಂಬನ್ನಿ ಅಂತ. ಮಮ್ಮಿ ಡ್ಯಾಡಿ ಹೋಗ್ತಾಯಿದ್ದಾರೆ ಎದೋಳು ಎದೋಳು ಅಂತ ಒಂದು 3 ಸತಿ ಎಬ್ಬರಿಸಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋದೆ. ಯಾಕಂತಂದರೆ ತಿರ್ಗಿ ಆಮೇಲೆ ನಮ್ಮ ಡ್ಯಾಡಿ ತಂದ ಮೇಲೆ ನಾನು ಆ ಕಲರಲ್ಲ ಈ ಕಲರಲ್ಲ ಅಂತ ನಾನು ಒಪ್ಪಲ್ಲ ಅಂದ್ಬಿಟ್ಟು ಓ ಸರಿ ನಾನೇ ಹೋಗೋಣ ಬಿಡು ಅಂದ್ಬಿಟ್ಟು ನನ್ನ ಮಮ್ಮಿ ಮನೆಗೆ ಬಂದಿದ್ದೆನಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿ ಲೇಟಾಗಿ ಎದ್ದೋಳೋಣ ಅಂದ್ಕೊಂಡಿದ್ದೆ. ನನಗೆ ಒಂದು ಸರ್ತಿ ಎದ್ರೆ ತಿರ್ಗಿ ನಿದ್ದೆ ಎಲ್ಲ ಬರಲ್ಲ, ಮಲಗಿಲ್ಲ ತಿರ್ಗಿ. ಇಲ್ಲಿ ಹೂವು ಪರವಾಗಿಲ್ಲ, ನಾನು ಸಾಮಾನಿಗೆ ಹೂವದ್ದು ದಿಂಡು ಬರುತ್ತಲ್ಲ ಅದನ್ನು 2 ತೊಗೊಂಡಿದ್ದೆ ಹಾರ ಮಾಡೋಣ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ಯಾವಾಗ ತಾನೇ ಹಾಕ್ಕೊಂಡಿದ್ರು ವ್ಯಾಪಾರ, ಫಸ್ಟ್ ವ್ಯಾಪಾರ ಅಂದ್ಬಿಟ್ಟು ನಾವಿಲ್ಲಿ ತೊಗೊಂಡು ಆಮೇಲೆ ಮುಂದೆ ಹಣ್ಣು ಇಲ್ಲಿ ಒಬ್ವಿಯಸ್ಲಿ ಹಬ್ಬ ಅಂದಮೇಲೆ ಕಾಸ್ಟ್ಲಿ ಇದ್ದೇ ಇರುತ್ತೆ. ಇಲ್ಲಿ ಹಣ್ಣು ನಾವು ಮಿಕ್ಸ್ ಫ್ರೂಟ್ ತೊಗೊಂಡ್ವಿ ಅಂದರೆ ಸಾಕು ಅಂದ್ಬಿಟ್ಟು ಎಲ್ಲ ಒಂದೊಂದು ತಟ್ಟೆಯಲ್ಲಿ ಇಡೋಣ ಅಂದ್ಬಿಟ್ಟು ಮಿಕ್ಸ್ ಫ್ರೂಟ್ ತೊಗೊಂಡ್ವಿ. ನನಗಂತೂ ತುಂಬನೇ ಚಳಿ ಆಗ್ತಾಯಿತ್ತು. ನಾನು ಈ ಥರ ಎಲ್ಲ ಎದ್ದು 5:30 ಶಾಪಿಂಗ್ ಅದೆಲ್ಲ ಹೋಗೋದೆಲ್ಲ ನಾನು ಫಸ್ಟ್ ಟೈಮ್ ಅಂದ್ಕೊತೀನಿ. ಈ ಥರ ಎಲ್ಲ ಬೆಳಗ್ಗೆ ಎಲ್ಲ ಎದ್ದು ನಾನು ಅಲ್ಲಿ ಅಂದರೆ ಇವಾಗ ಅಲ್ಲಿ ಅತ್ತೆ ಮನೇಲಿ ಆಗಿರ್ಬೋದು, ನಾನು ಹಂಗೆಲ್ಲ ಶಾಪಿಂಗೆಲ್ಲ ಹೋಗೋದೇ ಇಲ್ಲ. ನಮ್ಮ ಮಾವನೇ ಎಲ್ಲ ತಂದುಬಿಟ್ಟಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ನಾನು ಈ ಥರ ಹೂವು ಆಗಿರ್ಬೋದು ಹಣ್ಣು ಶಾಪಿಂಗೆಲ್ಲ ಹೋಗಿರಲಿಲ್ಲ. ಹಂಗಾಗಿ ನನಗೆ ಅದರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ಇಷ್ಟು ಗೊತ್ತು, ಪ್ರೈಸ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಿತ್ತು. ನನಗೆ ಇಷ್ಟು ಜಾಸ್ತಿ ಅಂತ ಗೊತ್ತಿರಲಿಲ್ಲ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಬಡಿಗೆ. ಇವಾಗ ಮಾರ್ನಿಂಗ್ ಬೆಳಗ್ಗೆ ಅಲ್ಲೆಲ್ಲ ಹೋಗಿ ಬಂದು ಅಥವಾ ತಿರ್ಗಿ ಮಲ್ಕೊಳ್ಳಿಲ್ಲ, ನಾನು ನಿದ್ದೆ ಬಂದಿಲ್ಲ. ಒಂದು ಸರ್ತಿ ಆದರೆ ನಾನು ತಿರ್ಗಿ ನಿದ್ದೆನೇ ಬರೋಲ್ಲ. ಈಗ ಗಣೇಶ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮಾಮೂ ನನ್ನ ತಮ್ಮ ಇದ್ದಾರೆ, ನಾನು ಹೋಗಿ ಇವಾಗ ಬುಕ್ ಮಾಡ್ಬಿಟ್ಟು ಬರೋಣ ಅಂತ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ನಾವೀಗ ಫಸ್ಟು ಕುಶಲ್ ಮತ್ತು ಶ್ರೇಯಸ್ ಎಲ್ಲ ಬುಕ್ ಮಾಡಿದಾರಲ್ಲ ಅಲ್ಲಿಗೆ ಬಂದ್ವಿ. ಅವರೆಲ್ಲ 1 ವೀಕ್ ಮುಂಚೆನೇ ಬುಕ್ ಮಾಡಿದರು. ಶ್ರೇಯಸ್ಸು ಅವನು ಈಚೆಗಡೆ ಮನೆ ಹತ್ರ ಕುಂಡಿಸ್ತಾನೆ, ಮನೇಲೂ ಕುಂಡಿಸಿ ತಿರ್ಗಿ ಈಚೆಗಡೆನೂ ಅವರು ರಿಲೇಟಿವ್ಸ್ ಫ್ರೆಂಡ್ಸ್ ಜೊತೆನೂ ಈಚೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾನೆ. ಅದಕ್ಕೆ ಅವರು ಪ್ರೀ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರಲ್ವಾ. ನನಗೆ ಈ ಸತಿ ನೋಡಿದಾಗೇ ಗೊತ್ತಾಗಿತ್ತು ಗಣೇಶದಲ್ಲಿ ಈ ಥರನೂ ವೆರೈಟೀಸ್ ಮಾಡ್ಬೋದಾ ಅಂತ. ವರಮಹಾಲಕ್ಷ್ಮಿ ಹಬ್ಬ ಅಂತಂದಾಗ ನಾವು ಅದು ಇದು ನೋಡ್ತಿರ್ತೀವಿ, ಆ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ. ಬಟ್ ಗಣೇಶ ಹಬ್ಬದಲ್ಲೂ ಈ ಥರನೂ ಮಾಡ್ತಾರಾ? ಗಣೇಶ ಬುಕ್ ಮಾಡಿದ್ಮೇಲೆ ತಿರ್ಗಿ ಅದಕ್ಕೆ ಎಕ್ಸ್ಟ್ರಾ ಡೆಕೋರೇಷನ್ನು, ವರ್ಕ್, ಕುಂದನ್ ವರ್ಕ್ಸ್ ಅಂತೆ, ಪೇಟ ಡೆಕೋರೇಷನ್ನು, ಅದು ಏನೇನೋ ಇರುತ್ತೆ. ನನಗೆ ಈ ಸತಿನಾಗ ಅದು ಅಂದರೆ ನನಗೆ ಅಷ್ಟು ಗೊತ್ತಾಗಿದ್ದು ಅಂತಂದರೆ ಲಾಸ್ಟ್ ಟೈಮ್ ನಾನೆಲ್ಲೂ ನೋಡಿರಲಿಲ್ಲ. ಈ ಸತಿ ಎಷ್ಟು ಗಣೇಶ ನೋಡಿದ್ರೂ ಆಲ್ಮೋಸ್ಟ್ ಎಲ್ಲರೂ ಅದೇ ಥರ ಬುಕ್ಕಿಂಗ್ ಮಾಡಿ ಎಲ್ಲ ಹಂಗೆ ಇತ್ತು. ಸೊ ನಾನು ಫಸ್ಟ್ ಅಂದ್ಕೊಂಡು ಹೋಗಿದ್ದು ಗಣೇಶ ಅಂದರೆ ನಾರ್ಮಲಾಗಿ ಚೆನ್ನಾಗಿರೋದು ಅಂತ ತೊಗೊಂಡು ಗಣೇಶ ಇಟ್ಬಿಟ್ಟು ಗೌರಿಗೊಂದು ಸ್ವಲ್ಪ ಏನಾದರೂ ಡೆಕೋರೇಟ್ ಮಾಡಿ ಹೂವು ಅದೆಲ್ಲ ಗಣೇಶಗೆ ಚೆನ್ನಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ.
ಆಮೇಲೆ ನೋಡ್ತಾ ನೋಡ್ತಾ ನನಗೇನೇನೋ ಐಡಿಯಾಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ತಮ್ಮವ್ರದ್ದು ನಾನು ನೋಡಿರಲಿಲ್ಲ, ಅವನು ಒಂದಷ್ಟು ತೋರಿಸ್ದೆ. ಆಮೇಲೆ ಅದೆಲ್ಲ ನೋಡಿ ಆಮೇಲೆ ಶ್ರೇಯಸ್ ಅಂದ, ನೀನು ಈ ಥರ ಎಲ್ಲ ಮಾಡ್ಬೋದಲ್ಲ ನೋಡು ಹಂಗೆ ಹಿಂಗೆ ಅಂತ. ಬಟ್ ನಾವು ಒನ್ ಡೇಗೆಲ್ಲ ಡೆಕೋರೇಟು ತಿರ್ಗಾ ಕೊಡೋದು ಅದೆಲ್ಲ ಏನು ನಂಗೆ ಅನಿಸಿಲ್ಲ ಬಿಡು, ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳೋಣ ಬುಕ್ ಮಾಡೋಣ ಅಂದ್ಕೊಂಡು. ಅಲ್ಲಿ ನಾವು ಏನಾಯಿತು ಅಂದರೆ, ನಾವು ಹೋಗಿದ್ದ ಕಡೆ ಎಲ್ಲ ಬುಕ್ಕಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ, ಗಣೇಶನೇ ಖಾಲಿಯಾಗಿ ಹೋಗಿತ್ತು. ನಾವು ಎಷ್ಟು ಮೂಡಲಪಳ್ಳಿಯಾಗಿ ಹೋಗಿದ್ದು ಫಸ್ಟು, ಅಲ್ಲಿ ಲಾಸ್ಟ್ ಟೈಮ್ ಅಲ್ಲೇ ಹೋಗಿದ್ದಿದ್ದು ಅಂತ, ಈ ಸತಿನೂ ಅಲ್ಲೇ ಹೋಗಿದ್ವಿ. ಎಲ್ಲ ಕಡೆ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ, ಏನು ಮಾಡೋದು, ತಿರ್ಗಾ ಸಿಗುತ್ತಾ ಇಲ್ವಾ ಅಂದ್ಕೊಂಡು ನಾನು ಆಲ್ಮೋಸ್ಟ್ ಒಂದು 4 ಅಂಗಡಿ ಓಡಾಡಿದ್ವಿ. ಇಲ್ಲೆಲ್ಲ ಒಂದೊಂದು ಚೆನ್ನಾಗಿತ್ತು ಡಿಸೈನ್. ಅದು ನೋಡ್ತಾ ನೋಡ್ತಾ ಒಂದೊಂದು ಡಿಸೈನ್ ನನ್ನ ತಲೆಯಲ್ಲಿ ಆಲ್ರೆಡಿ ನಾನು ಏನು ತೊಗೊಂಡ್ರೆ ಏನು ಮಾಡಬೇಕು ಅನ್ನೋದು ಓಡ್ತಾ ಇತ್ತು ನಂಗೆ ಹಂಗೆ. ಒಂದು ಏನಾದರೂ ನೋಡಿದ್ರೆ ನಾನು ತಿರ್ಗಾ ನಾನು ಬಂದು ಅದನ್ನು ಮಾಡಬೇಕು ಆ ಥರ ನೋಡಿಕೊಂಡು, ಬೇರೆದಕ್ಕಾಗಲಿ ಆ ಪರ್ಫೆಕ್ಷನ್ ಕೊಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ ಆಲ್ರೆಡಿ. ಸೊ ಸರಿ ಆಯಿತು. ದಿಹಾನಂತೂ ಚಿಕ್ಕ ಗಣೇಶ ಒಪ್ಪಕ್ಕೆ ರೆಡಿ ಇರಲಿಲ್ಲ, ಅವನಂತೂ ದೊಡ್ಡ ಗಣೇಶ ಬೇಕು ಬೇಕು ಅಂತ ಇದ್ದ. ನಾವು ಗಣೇಶ ಸೆಲೆಕ್ಷನ್ಗೆ 9:45 ಹೋಗಿದ್ದು, ನಾವು ಆಲ್ಮೋಸ್ಟ್ ಮನೆಗೆ ಬರೋಷ್ಟೊತ್ತಿಗೆ 12 ಆಗಿದೆ. ಟಿಫನ್ನು ಮಾಡಿರಲಿಲ್ಲ ನಾವು, ದಿಹಾನ್ ಮತ್ತು ನಕ್ಷಿತ್ ಮಾತ್ರ ಮಾಡಿದರು. ಆಮೇಲೆ ಏನು ಮಾಡಿದ್ವಿ, ದಿಹಾನ್ ನಕ್ಷಿತ್ನ ಮನೆಗೆ ಡ್ರಾಪ್ ಮಾಡಿ ನಾವಿಷ್ಟು ಜನ ತಿರ್ಗಾ ವಿಜಯನಗರ್ಗೆ ಬಂದ್ವಿ. ಇವಾಗ ವಿಜಯನಗರ್ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲೂ ವೆರೈಟೀಸ್ ಇತ್ತು, ಅಲ್ಲಿಂದ ಅಲ್ಲಿ ಕಾಸ್ಟ್ಲಿ ಇತ್ತು ಸ್ವಲ್ಪ. ಸರಿ ನೋಡೋಣ ಅಂದ್ಬಿಟ್ಟು ಎಲ್ಲ ಕಡೆನೂ ನೋಡ್ಕೊಂಡು ನೋಡಿಕೊಂಡು ಆಲ್ಮೋಸ್ಟ್ ಒಂಥರ ಪೇಷನ್ಸ್ ಕಳ್ಕೊಂಬಿಟ್ಟಿರ್ತೀವಿ. ಎಷ್ಟು ನೋಡೋದು, ಎಲ್ಲ ಪ್ರೈಸ್ ಜಾಸ್ತಿ ಇರುತ್ತೆ, ಮತ್ತು ನಮಗೆ ಬೇಕಾಗಿರೋದು ಅದು ಏನೇನೋ ಒಂದು ಸ್ವಲ್ಪ ಇರುತ್ತಲ್ಲ, ಈ ಸೊಂಡ್ಲು ಕರೆಕ್ಟಾಗಿರಬೇಕು, ಮತ್ತು ವಿಭೂತಿ ಇಟ್ಕೊಂಡಿರೋದೆ ಅಂದರೆ ನಾವು ನೋಡೋ ಅಂಥದ್ದು ನಮ್ಮ ಮನೇಲಿ. ಸರಿ ಶ್ರೇಯಸ್ಸೂ ಅಷ್ಟೆ, ಅವನು ಒಂದಷ್ಟು ತೋರಿಸ್ದ ಅದು ಇದು ಅಂತ. ಆಮೇಲೆ ನನ್ನ ತಮ್ಮನೂ ಅಷ್ಟೇ, ಅಂದರೆ ಒಂದು ಟೈಮಲ್ಲಿ 2 ಫುಲ್ಲು ನಾವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಬರೀ ಗಣೇಶ ನೋಡೋದು, ಫುಲ್ ಸೆಲೆಕ್ಷನ್ ಅಂತಲ್ಲ ಬರೀ ನೋಡೋದು ಸುತ್ತಾಡೋದೇ ಅಲ್ಲಿ ಇಲ್ಲಿ ಇಲ್ಲಿ. ಬಟ್ ನನ್ನ ತಮ್ಮ ಆಗಿರ್ಬೋದು, ಶ್ರೇಯಸ್ಸು, ಇಂಚರ ಎಲ್ಲರೂ ನನ್ನ ಜೊತೆಗೆ ಅಷ್ಟೇ ಪೇಷನ್ಸಲ್ಲಿದ್ದರು. ಅವರು ಇಲ್ಲಿ ಚೆನ್ನಾಗಿಲ್ವಾ, ಆಯ್ತು ನಡಿ ತಿರ್ಗಾ ಬೇರೆ ಕಡೆ ಹೋಗೋಣ, ಇಲ್ಲ ಸರಿಗೆ ಹೋಗಲಿಲ್ವಾ ನಡಿ ಇನ್ನೊಂದು ಕಡೆ ಹೋಗೋಣ, ಆ ಥರ ಇದ್ದರು. ಹಾಗಾಗಿ ನಾನು ಫುಲ್ಲು ಜೋಶಲ್ಲೇ ಇದ್ದೆ. ಫೈನಲಿ ನಾನು ಸ್ಟಾರ್ಟಿಂಗ್ ವಿಜಯನಗರ ಬಂದಿದ ತಕ್ಷಣ ಒಂದು ಗಣೇಶ ನೋಡಿದೆ, ನನಗದು ಇಷ್ಟ ಆಯ್ತದು. ಸೊ ಅದು ತೊಗೊಳ್ಳೋಣ ಅಂತ ಫಿಕ್ಸ್ ಆದೆ. ಆಮೇಲೆ ಇನ್ನು ಮುಂದೆ ವೆರೈಟೀಸ್ ಇದೆ ನೋಡ್ಕೊಂಡು ಹೋಗೋಣ ನಡಿ ಅಂತ. ನಾನು ಒಂದೊಂದು ಸತಿ ಒಂದು ನೋಡಿದ್ರೆ ಅಲ್ಲೇ ಫಿಕ್ಸ್ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ, ತಿರ್ಗಾ ಬೇರೆ ಆಪ್ಷನ್ ನೋಡೋಕ್ಕೋಗಲ್ಲ. ನನ್ನ ತಮ್ಮ ಅವ್ರು ಹಂಗಲ್ಲ, ಇನ್ನು ಮುಂದೆ ಇದೆ ತಾನೇ ನಡಿ, ಇನ್ನೂ ನೋಡಿವಂತೆ, ಆಮೇಲೆ ಯಾವುದು ಇಷ್ಟ ಆಗಿಲ್ಲ ಅಂದರೆ ಇಲ್ಲಿಗೆ ಬಾ ಅಂತ. ಮತ್ತು ವಿಜಯನಗರಲ್ಲಿ ರೀಸೆಂಟಾಗಿ ಅದು ಪಾಲಿಕೆ ಬಜಾರ್ ಓಪನ್ ಆಗಿತ್ತಲ್ಲ, ಅದನ್ನು ಅಷ್ಟೇ ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡು. ಬಟ್ ನಾವು ಅಲ್ಲಿ ಒಳಗಡೆ ಹೋಗಲಿಲ್ಲ, ಇನ್ನು ಅದು ಓಪನ್ ಆಗ್ತಾ ಇದೆ ಅಂತ ಅಂದರು. ಒಂದು 4-5 ಅಂಗಡಿ ಏನೋ ಓಪನ್ ಆಗಿದೆ ಅಷ್ಟೇ ಅಂತೆ. ಒಂದು ಸತಿ ಎಕ್ಸ್ಪ್ಲೋರ್ ಮಾಡಿದಾಗ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಇಲ್ಲಿಂದ ನಾವು ತಿರ್ಗಾ ಇಲ್ಲೂ ಒಂದು 4-5 ಅಂಗಡಿ ನೋಡಿದ್ವಿ, ನೋಡಿ ಎಲ್ಲ ವಿಚಾರಿಸಿದ್ವಿ. ಎಲ್ಲ ನಾವು ಕೇಳೋ ಅಂಥದ್ದೆಲ್ಲ 6,000-7,000 ಅಷ್ಟಿತ್ತು. ಬಟ್ ಅಷ್ಟು ದುಡ್ಡು ತೊಗೊಂಡು ತಿರ್ಗಾ ನಾವು ಬಿಡೋದಕ್ಕೆ ಅದೆಲ್ಲ ಕಷ್ಟ, ಎತ್ಕೊಂಡು ಹೋಗೋದು ಬಿಡೋದು ಅದೆಲ್ಲನೂ, ಅದಕ್ಕೆ ನಾವು ಮೀಡಿಯಮ್ ಆಗಿರೋದೇ ಸಾಕು ಅಂದ್ಕೊಂಡು ಫಿಕ್ಸ್ ಆದ್ವಿ. ಇಲ್ಲಿ ಒಂದು ಗಣೇಶ ಫೈನಲ್ ಆಗಿ ಫಿಕ್ಸ್ ಆಯಿತು. ಇಲ್ಲಿ ಗಣೇಶಗೆ ಡೆಕೋರೇಷನ್ ನೋಡೋಣ ಅಂತ ಬಂದ್ವಿ. ನನ್ನ ತಮ್ಮ ಆಲ್ರೆಡಿ ಅವನು ಫಸ್ಟೇ ಬುಕ್ಕಿಂಗ್ ಮಾಡ್ಕೊಂಡಿದ್ದ, ಅವನದೇನೋ ಬೇರೆ ಡಿಸೈನ್ ಥೀಮ್ ಅಂತೆಲ್ಲ ಅಂದ್ಕೊಂಡಿದ್ರು. ನಾನೇನು ಥೀಮ್ ಅಂತ ಅಂದ್ಕೊಂಡಿರಲಿಲ್ಲ, ಜಸ್ಟ್ ನಾವು ನೋಡೋಣ ಏನಾದರೂ ಬಾ ಅಂತ ಕರ್ಕೊಂಬಂದ, ಅಲ್ಲಿ ಏನಾದರೂ ಇದ್ದರೆ ಬುಕ್ ಮಾಡಿವಂತೆ ಆರ್ಚ್ ಆ ಥರದ್ದು ಅಂತ. ಆರ್ಚ್ ಆಲ್ರೆಡಿ ಮನೇಲಿತ್ತು, ನಾವು ಅದಕ್ಕೇ ಹೂವು ಏನಾದರೂ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆರ್ಟಿಫಿಷಿಯಲ್ ಫ್ಲವರ್ಸಲ್ಲಿ. ಅಲ್ಲಿ ಎಲ್ಲ ಬುಕ್ಕಿಂಗ್ ಆಗೋಗ್ಬಿಟ್ಟಿತ್ತು, ಪರವಾಗಿಲ್ಲ ಅನಿಸ್ತು ಪ್ರೈಸ್ ವೈಸು, ಬಟ್ ಎಲ್ಲ ಬುಕ್ಕಿಂಗ್ ಆಗೋಗಿತ್ತು. ಸೊ ಅದಕ್ಕೆ ಏನಾದರೂ ಬ್ಯಾಕ್ ಡ್ರಾಪ್ ಆದರೂ ನೋಡೋಣ ಅಂದ್ಬಿಟ್ಟು ಸಿಂಪಲಾಗೆ ಸಾಕು ಅಂದ್ಕೊಂಡು ಇಲ್ಲಿ ಬ್ಯಾಕ್ ಡ್ರಾಪ್ ತೊಗೊಳಕ್ಕೆ ಅಂತ ಬಂದ್ವಿ. ಇಲ್ಲಿ ಅರೌಂಡ್ 350-400 ಸೇಮ್ ಅಮೆಝಾನಲ್ಲೇ ಆನ್ಲೈನಲ್ಲೆಲ್ಲ ಏನು ಪ್ರೈಸ್ ಇದೋ ಅದೇ ಪ್ರೈಸಲ್ಲೇ ಇದ್ದು. ಮನೇಲಿ ಇವಾಗ ಬಂದಮೇಲೆ ನಮ್ಮ ಅಜ್ಜಿ ಕೆಳಗಡೆ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು, ಮಮ್ಮಿ ಇಲ್ಲಿ ದೇವ್ರಿಗೆ ಇಡೋಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಚಕ್ಲಿ ಕರ್ಜಿಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ರು,
ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನಮಗೆ ನಮ್ಮನೇಲಿ ನಾವು ಹಬ್ಬ ಮಾಡಿದಾಗ ಇಷ್ಟೊಂದು ಪೇಷನ್ಸ್ ಇರೋಲ್ಲ ತಿಂಡಿಗಳೆಲ್ಲ ಮಾಡ್ಕೊಳ್ಳೋಷ್ಟು. ಮಮ್ಮಿ ನಾವು ಬರೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಅಂದರೆ ತಟ್ಟೆಲಿ ಇಡೋಕ್ಕೆ ಒಂದು ಹತ್ತು ಆ ಥರ ಮಾಡಿಟ್ಟಿರ್ತಾರೆ. ಜಾಸ್ತಿ ಏನು ಇಡೋ ಅಂಥದ್ದೇನೂ ಇರೋಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಲ್ಲ ನೀವು. ಲಾಸ್ಟ್ ಟೈಮು ನನ್ನ ಹಬ್ಬದ ವ್ಲಾಗು ಅದು ಯಾಕೋ ಗೊತ್ತಿಲ್ಲ ಡಿಲೀಟ್ ಆಗೋಗಿತ್ತು. ಅದು ಎಡಿಟ್ ಮಾಡಿ ನಂಗೆ ಅದು ಸೇವ್ ಆಗಲಿಲ್ಲ. ಅದು ತುಂಬ ಏನೋ ಆಗಿ ಸೇವ್ ಆಗಲಿಲ್ಲ. ಆಮೇಲೆ ಒಂದು ಚಿಕ್ಕದು ಶಾರ್ಟ್ಸ್ ಥರ ವೀಡಿಯೋ ಎಲ್ಲ ಮಾಡಿದ್ದೆ. ಈ ಸತಿ ಫುಲ್ ಹಬ್ಬದ ವ್ಲಾಗ್ ತೋರಿಸ್ತೀನಿ. ಕೆಳಗಡೆ ನಮ್ಮ ಅಜ್ಜಿ ಒಬ್ಬಟ್ಟು ಅದೆಲ್ಲನೂ ಮಾಡಿದರು. ಅಡುಗೆ ಸಿಂಪಲ್ ಅಡುಗೆ, ಒಬ್ಬಟ್ಟು, ಅನ್ನ, ಒಬ್ಬಟ್ಟು ಸಾರು ಆ ಥರ. ಇಲ್ಲೇ ಊಟ ಎಲ್ಲ ಮಾಡಿಕೊಂಡು ಕುತ್ಕೊಂಡಿದ್ವಿ. ನಾನು, ಶ್ರೇಯಸ್ಸು, ನಮ್ಮ ಅತ್ತೆ, ನಮ್ಮ ಮಾಮ ಎಲ್ಲರೂ ಬಂದಿದ್ದರು. ನಾವೆಲ್ಲ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ವಿ. ಮತ್ತು ನಾಳೆಗೆ ಸ್ವಲ್ಪ ಹೂವು ಹಾರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದಿಂಡು ಥರ ಮಮ್ಮಿನೂ ಅಷ್ಟೇ ಕಟ್ತಾಯಿದ್ರು. ನಮ್ಮ ಅಜ್ಜಿನೂ, ಮಮ್ಮಿ ಗೌರಿ ಕಟ್ತಾಯಿದ್ರು, ನಮ್ಮ ಅಜ್ಜಿನೂ ಅಷ್ಟೇ. ಆಮೇಲೆ ದೊಡ್ಡದು ದಿಂಡು ಮಾಡಿಕೊಟ್ರು ಗಣೇಶಗೆ. ಸೊ ಇವಾಗ ಹಾಗೇ ಒಂದೊಂದು ದಿವಸ ಒಬ್ಬೊಬ್ಬರು ಅಂತ ಅಂದ್ಕೊಂಡು ಅಡುಗೆ, ಇವಾಗ ಏನದು ಗೌರಿ ಹಬ್ಬ ಅಂತಂದಮೇಲೆ ಎಲ್ಲರೂ ಬಂದಿರ್ತಾರಲ್ವ, ಒಬ್ಬೊಬ್ಬರು ಮನೇಲಿ ಒಂದೊಂದು ದಿವಸ ಒಂದೊಂದು ಥರ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಗೌರಿ ಹಬ್ಬ ಅಂತಂದಾಗ ನಮ್ಮ ಅಜ್ಜಿನೇ ಮಾಡಿರ್ತಾರೆ ಆವತ್ತಿನ ದಿವಸ, ಇಲ್ಲಿ ಕೆಳಗಡೆ ಒಬ್ಬಟ್ಟು ಅದೆಲ್ಲ. ತಿರ್ಗಾ ನೆಕ್ಸ್ಟ್ ಡೇ ನಮ್ಮ ಚಿಕ್ಕಮ್ಮ ಮನೆಗೆ, ನಮ್ಮ ಮಮ್ಮಿ ಮನೆಗೆ, ಪ್ರಜ್ಜಿಯವ್ರ ಮನೆಗೆ, ಅಲ್ಲೇ ಎಲ್ಲ ಓಡಾಡಿಕೊಂಡು ಈ ಥರ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಅದೆಲ್ಲ ಬರುತ್ತೆ, ಡೀಟೇಲಾಗಿ ಗೊತ್ತಾಗುತ್ತೆ. ಇವಾಗ ನಾವು ಸಾಯಂಕಾಲನೇ ಗಣೇಶ ಮತ್ತು ಗೌರಿ ಅದೆಲ್ಲ ತೊಗೊಂಡು ಬಂದ್ವಿ. ಇವಾಗ ಪೂಜಾ ಆರತಿ ಎಲ್ಲ ಮಾಡ್ತಾಯಿದ್ದಾಳೆ. ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣವೇ ಫಸ್ಟ್ ಇನ್ನು ಮೇಲೆ ಹೋಗ್ದಿರೇ ನಾವು ಗೇಟ್ ಹತ್ರನೇ, ಹೆಂಗಿದ್ರು ಇದೇ ಎಂಟ್ರೆನ್ಸ್ ಅಲ್ವಾ, ಸೊ ಇಲ್ಲೇ ಆರತಿ ಎಲ್ಲ ಮಾಡಿ ಇವಾಗೇ ತೊಗೊಂಡು ಬಂದು ಅದು ಟೈಮೆಲ್ಲ ನೋಡಿಕೊಂಡು ತೊಗೊಂಬರ್ಬೇಕು. ಫಸ್ಟು ಹಬ್ಬ ದಿವಸ ಬೆಳಗ್ಗೆನೇ ಹೋಗಿ ತರ್ತಾಯಿದ್ದೀವಿ, ಯಾಕಂದರೆ ನಮ್ಗೆ ಅವಾಗ ಅಷ್ಟು ಸೆಲೆಕ್ಷನ್ನು ಅದೆಲ್ಲ ಏನೂ ಮಾಡ್ತಾಯಿರಲಿಲ್ಲ. ಬೆಳಗ್ಗೆ ಹೋಗಿ ಯಾವ್ದು ನೋಡ್ತೀವೋ ಅದು ಒಂದು ತೊಗೊಂಡು ಬರ್ತಾಯಿದ್ವಿ. ಇವಾಗೇ ಜಾಸ್ತಿ ಡೀಟೈಲಿಂಗ್ ಅಂತ ನೋಡೋದು ಅಂತ ಅಂದರೆ ಇದೆಲ್ಲ ಆದಮೇಲೆ ಹಬ್ಬ ಅಂತಂದಮೇಲೆ ನಾವು ನಾನಿದ್ದೀನಿ ಅಂತ ಅಂದಾಗ ಎಲ್ಲರೂ ಮೆಹಂದಿ ಹಾಕೇ ಹಾಕಿರ್ತೀನಿ. ನಾನಂತೂ ನನಗಂತೂ ಇಷ್ಟ ಮೆಹಂದಿ ಹಾಕೋದು. ನನಗೆ ಹಾಕೋಬೇಕು ಅಂತಂದಾಗ ನಂಗೆ ಎರಡು ಕೈಗೂ ಹಾಕೊಳ್ಳೋಕೆ ಇಷ್ಟ ಆಗುತ್ತೆ. ಅದಾದಮೇಲೆ ಮನೆಗೆ ಬಂದು ಇವಾಗ ಗಣೇಶ ಡೆಕೋರೇಷನ್ ನಾವೇ ಮಾಡ್ತಾಯಿದ್ದೀವಿ. ನಾವು ಸೆಲೆಕ್ಟ್ ಮಾಡಿದ ಗಣೇಶ ಯಾವುದು ಸೆಲೆಕ್ಟ್ ಮಾಡಿದ್ದಕ್ಕಿಂತ ನಾನು ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾವು ಮಾಡಿದ ಯಾವ ಥರ ಸೆಲೆಕ್ಟ್ ಮಾಡಿದ ಯಾವ ಥರ ಅಂತ. ಫುಲ್ಲು ನಾವೇ ಡೆಕೋರೇಟ್ ಮಾಡ್ತಾಯಿದ್ದೀವಿ.